ಪ್ರಸಾದ್ ಕೇಂದ್ರದ ಮೋದಿ ಸರ್ಕಾರ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಜಾರಿಗೆ ಮುಂದಾಗಿದೆ 34 ವರ್ಷಗಳ ಬಳಿಕ ದೇಶದ ಇತಿಹಾಸದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ಬದಲಾವಣೆಗೆ ಕೇಂದ್ರ ಸರ್ಕಾರ ಕೈ ಹಾಕಿದೆ ಇದರ ಬಗ್ಗೆ ನಾವು ತಿಳ್ಕೊಳ್ಳಬೇಕು ಯಾಕಂದ್ರೆ ಇದು ಈಗಿನ ಜನರೇಷನ್ ಹಾಗೂ ನಿಮ್ಮ ನಮ್ಮ ಮುಂದಿನ ಪೀಳಿಗೆ ಆ ಮೂಲಕ ಭವಿಷ್ಯದ ಭಾರತದ ಮೇಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಬೀರುವಂತ ಶಿಕ್ಷಣ ನೀತಿ ಇದಾಗಲಿದೆ ಹೀಗಾಗಿ ಕ್ವಿಕ್ ಆಗಿ ಈ ಅತ್ಯಂತ ಪ್ರಮುಖವಾದ ರಾಷ್ಟ್ರೀಯ ಶಿಕ್ಷಣ ನೀತಿಯ ಹೊಸ ಶಿಕ್ಷಣ ನೀತಿಯ ಎಲ್ಲ ಮಜಲುಗಳ ಬಗ್ಗೆ ಕ್ವಿಕ್ ಹೈಲೈಟ್ಸ್ ನೋಡ್ತಾ ಹೋಗೋಣ ಸ್ನೇಹಿತರೆ ಒಂದು ದೇಶವನ್ನ ಬದಲಾಯಿಸಬೇಕು ಅಂತ ಹೇಳಿದ್ರೆ ಆ ದೇಶದ ಶಿಕ್ಷಣ ವ್ಯವಸ್ಥೆಯನ್ನ ಬದಲಾಯಿಸಬೇಕು ಅನ್ನುವಂತ ಮಾತು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಅದೇ ಕಾರಣಕ್ಕಾಗಿ ದೊಡ್ಡ ಬದಲಾವಣೆಗಳಿಗೆ ಕೇಂದ್ರ ಸರ್ಕಾರ ಕೈ ಹಾಕಿದೆ ಮುಂಚೆ 10 ಪ್ಲಸ್ 2 ಇತ್ತು ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಆಮೇಲೆ ಕಾಲೇಜ್ ಇತ್ತು ಈಗ ಅದನ್ನ ಬದಲಾಯಿಸಲಾಗಿದೆ ಇನ್ನು ಮುಂದೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ 10 ಪ್ಲಸ್ 2 ಬದಲಿಗೆ 5 ಪ್ಲಸ್ 3 ಪ್ಲಸ್ 3 ಪ್ಲಸ್ 4 ಇರುತ್ತೆ ಅರೆ 15 ಆಯ್ತಲ್ಲ ಯಾವುದಿದು 15 12 ಹೋಗಿ 15 ಎಲ್ಲಿಂದ ಬಂತು ಅಂತ ನೀವು ಕೇಳಬಹುದು ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದ್ರೆ ಮೊದಲ 5 ಇದೆಯಲ್ಲ ಆ ಮೊದಲ 5 ವರ್ಷದನ ಫೌಂಡೇಶನ್ ಸ್ಟೇಜ್ ಅಂತ ಕರೆಯಲಾಗುತ್ತೆ NCERT ಇದರ ಸಿಲೆಬಸ್ ಅನ್ನು ತಯಾರು ಮಾಡುತ್ತೆ ಇದರಲ್ಲಿ ಪ್ರೀ ಪ್ರೈಮರಿಯ 3 ವರ್ಷ ಹಾಗೂ ಫಸ್ಟ್ ಹಾಗೂ ಸೆಕೆಂಡ್ ಸ್ಟ್ಯಾಂಡರ್ಡ್ 1 ಮತ್ತು 2ನೇ ಕ್ಲಾಸ್ ಇರುತ್ತೆ ಇದಿಷ್ಟು ಸೇರಿ ಒಟ್ಟು 5 ವರ್ಷದ ಫಸ್ಟ್ ಫೌಂಡೇಶನ್ ಸ್ಟೇಜ್ ಅಂತ ಗುರುತಿಸಲಾಗಿದೆ ಇಲ್ಲಿ ಪುಸ್ತಕಗಳ ಭಾರ ತುಂಬಾ ಕಮ್ಮಿ ಇರುತ್ತೆ ಆಟ ಹಾಗೂ ಆಕ್ಟಿವಿಟಿಗಳ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಲಾಗುತ್ತೆ ಹೀಗಾಗಿ ಈಗ ಶಿಕ್ಷಣ ಆರಂಭಿಸುವ ಮಕ್ಕಳು ಬಹಳ ಅದೃಷ್ಟವಂತರು ನಂತರದ ಮುಂದಿನ 3 ವರ್ಷ ಅಂದ್ರೆ 3 4 ಮತ್ತು 5ನೇ ತರಗತಿ ಮಕ್ಕಳನ್ನ ಭವಿಷ್ಯಕ್ಕಾಗಿ ತಯಾರು ಮಾಡುವ ಕೆಲಸ ಆರಂಭ ಆಗುತ್ತೆ ಗಣಿತ ವಿಜ್ಞಾನ ಕಲೆ ಹಾಗೂ ಸಮಾಜ ವಿಜ್ಞಾನವನ್ನ ಪರಿಚಯ ಮಾಡಿಸೋದನ್ನ ಇಲ್ಲಿ ಆರಂಭ ಮಾಡಲಾಗುತ್ತೆ ನಂತರದ 3 ವರ್ಷ ಮಿಡಲ್ ಸ್ಟೇಜ್ ಅಂತ ಕರೆಸ್ಕೊಳ್ಳುತ್ತೆ ಇದೇ ವಿಚಾರಗಳು ಇನ್ನೊಂದು ಚೂರು ಮೆಚೂರ್ ಆಗಿ ಇಲ್ಲಿ ಹೇಳ್ಕೊಡ್ಲಾಗುತ್ತೆ 6 ಮತ್ತು 7 ಹಾಗೂ 8ನೇ ತರಗತಿಯಲ್ಲಿ ನಿಗದಿತ ಸಿಲೆಬಸ್ ಇದಕ್ಕಿರುತ್ತೆ ನಂತರ ಮುಂದಿನ ಸ್ಟೇಜ್ 9 10 11 ಹಾಗೂ 12ನೇ ತರಗತಿಗೆ 4 ವರ್ಷಗಳ ಲಾಸ್ಟ್ ಸ್ಟೇಜ್ ಅಂತ ಮಾಡಲಾಗಿದೆ ಲಾಸ್ಟ್ ಸ್ಟೇಜ್ ಅಂತ 9 10 11 12 10ನೇ ಕ್ಲಾಸ್ ಮುಗಿದ ಕೂಡ ನಾವು ಕಾಲೇಜ್ ಪಿಯು ಕಾಲೇಜ್ ಅದೆಲ್ಲ ಹೋಗುತ್ತೆ ಮುಂದೆ 9 10 11 12 ಇದು ಕೂಡ ಶಾಲಾ ಶಿಕ್ಷಣದ ವ್ಯಾಪ್ತಿಗೆನೆ ಬರುತ್ತೆ ಲಾಸ್ಟ್ ಸ್ಟೇಜ್ ಅಂತ ಕರೆಸ್ಕೊಳ್ಳುತ್ತೆ ಕಾಲೇಜ್ ಏನಿದ್ರು ಕೂಡ ಫಸ್ಟ್ ಇಯರ್ ಡಿಗ್ರಿನೇ ಆಗುತ್ತೆ ಇಲ್ಲಿ ವಿಚಾರಗಳ ಬಗ್ಗೆ ಸಬ್ಜೆಕ್ಟ್ ಬಗ್ಗೆ ಆಳವಾದ ಅಧ್ಯಯನ ಮಾಡಿಸಲಾಗುತ್ತೆ ಈ 9 10 11 12 ರಲ್ಲಿ ವಿಶ್ಲೇಷಣ ಸಾಮರ್ಥ್ಯವನ್ನ ರೂಪಿಸಲಾಗುತ್ತೆ ಜೀವನದಲ್ಲಿ ದೊಡ್ಡ ಗುರಿ ಇಟ್ಟುಕೊಳ್ಳೋಕೆ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಲಾಗುತ್ತೆ ಆಗ್ಲೇ ಹೇಳಿದ ಹಾಗೆ ಈಗ ಸೆಪರೇಟ್ ಕನ್ಸಿಡರ್ ಮಾಡಲಾಗುತ್ತಲ್ಲ 11 ಮತ್ತು 12ನೇ ತರಗತಿಯನ್ನ ಪಿಯು ಅಂತ ಹೇಳಿ ಕನ್ಸಿಡರ್ ಮಾಡಲಾಗುತ್ತಲ್ಲ ಪಿಯು ಕಾಲೇಜ್ ಅಂತ ಅದರ ಬದಲಿಗೆ 9 10 11 12 ಒಂದು ಕ್ಲಸ್ಟರ್ ಮಾಡಲಾಗುತ್ತೆ ಇದನ್ನ ಲಾಸ್ಟ್ ಸ್ಟೇಜ್ ಅಂತ ಮಾಡಲಾಗುತ್ತೆ ಡಿಗ್ರಿಗಿಂತ ಮೊದಲು ಶಿಕ್ಷಣದಲ್ಲಿ ಸ್ಟ್ರೀಮ್ ಸಿಸ್ಟಮ್ ಅನ್ನು ಫಿನಿಶ್ ಮಾಡಲಾಗುತ್ತೆ ಇವಾಗ ಹೇಗಿದೆ ಸೈನ್ಸ್ ತಗೊಳ್ಳಿ ಆರ್ಟ್ಸ್ ತಗೊಳ್ಳಿ ಅಥವಾ ಕಾಮರ್ಸ್ ತಗೊಳ್ಳಿ ಅಂತ ಹೇಳ್ತಾರೆ ಪಿಯು ಹೋದ ತಕ್ಷಣ ಆದ್ರೆ ಇದಿರುತ್ತೆ ಆದ್ರೆ ಒಂದಷ್ಟು ಬದಲಾವಣೆಗಳನ್ನು ಮಾಡಲಾಗುತ್ತೆ ದೊಡ್ಡ ಪ್ರಮಾಣದ ಬದಲಾವಣೆ ಮಾಡಲಾಗುತ್ತೆ ಉದಾಹರಣೆಗೆ ನೀವು ಸೈನ್ಸ್ ಸ್ಟೂಡೆಂಟ್ ಇದ್ರೆ ನಿಮಗೆ ಒಂದು ಸಬ್ಜೆಕ್ಟ್ ಇಷ್ಟ ಇಲ್ಲ ಅದರಲ್ಲಿ ಅದ್ರ ಬಂದಿಗೆ ನೀವು ಆರ್ಟ್ಸ್ ನಲ್ಲಿ ಯಾವ್ದಾದ್ರು ಸಬ್ಜೆಕ್ಟ್ ಅದಕ್ಕೆ ಸೇರಿಸ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀರಾ ಪೊಲಿಟಿಕಲ್ ಸೈನ್ಸ್ ಸೇರಿಸ್ಕೊಳ್ತೀನಿ ಅಂತ ಆಸೆ ಪಡ್ತಾ ಇದ್ದೀರಾ ಅವಕಾಶ ಸಿಗುತ್ತೆ ನೀವೊಬ್ಬ ಆರ್ಟ್ಸ್ ಸ್ಟೂಡೆಂಟ್ ಮ್ಯಾಥಮೆಟಿಕ್ಸ್ ಕಷ್ಟ ನಿಮಗೆ ಆದ್ರೆ ನಿಮಗೆ ಸೈನ್ಸ್ ನಲ್ಲಿ ಬಯಾಲಜಿ ಇಷ್ಟ ಸೊ ಆರ್ಟ್ಸ್ ಜೊತೆ ಒಂದು ಸಬ್ಜೆಕ್ಟ್ ಡ್ರಾಪ್ ಮಾಡ್ಕೊಂಡು ನೀವು ಸೈನ್ಸ್ ನಲ್ಲಿ ಒಂದು ಸಬ್ಜೆಕ್ಟ್ ನ ಆಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಮ್ಯೂಸಿಕ್ ಕಲಿಕ್ಕೆ ಅವಕಾಶ ಇರುತ್ತೆ ಆದ್ರೆ ಇಂತಿಂತ ವಿಚಾರಗಳ ಪೂಲ್ ಅಂತ ಮಾಡ್ತಾರೆ ಹಾಗಂತ ಸಿಕ್ಕಿದ್ದೆಲ್ಲ ತಗೊಂಡ್ಬಿಡ್ತೀನಿ ಇಷ್ಟ ಬಂದಿದ್ದೆಲ್ಲ ಕಾಂಬಿನೇಷನ್ ಕೊಟ್ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ ಒಂದು ಪೂಲ್ ಮಾಡಲಾಗುತ್ತೆ ಆ ಪೂಲ್ ನಲ್ಲಿ ಉದಾಹರಣೆಗೆ ಈಗ ನಿಮಗೆ ನೀವು ಆರ್ಟ್ಸ್ ಸ್ಟೂಡೆಂಟ್ ನಿಮಗೆ ಸೈನ್ಸ್ ಅಲ್ಲಿ ಒಂದು ಟಾಪಿಕ್ ಬೇಕು ಅಂತ ಅನ್ಸ್ಬಿಟ್ಟಿದೆ ನೀವು ಪೂಲ್ ನಲ್ಲಿ ಅದಿದ್ರೆ ನೀವು ತಗೋಬಹುದು ಆದ್ರೆ ಮುಂಚಿಗಿಂತ ಫ್ಲೆಕ್ಸಿಬಲ್ ಆಗುತ್ತೆ ಹೆಚ್ಚೆಚ್ಚು ಆಯ್ಕೆಗಳಿಗೆ ಮುಂದೆ ಸಿಗ್ತಾ ಹೋಗುತ್ತೆ ಬಹುಮುಖ್ಯವಾಗಿ 5ನೇ ತರಗತಿ ವರೆಗಿನ ಶಿಕ್ಷಣ ಇನ್ನು ಮುಂದೆ ಮಾತೃಭಾಷೆಯಲ್ಲೇ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ ಇಂಗ್ಲಿಷ್ ನಲ್ಲೇ 1ನೇ ಕ್ಲಾಸ್ ಇಂದ ಪ್ರೀ ನರ್ಸರಿ ಇಂದ ಪ್ರೀ ಪ್ರೈಮರಿ ಇಂದಲೂ ಕೂಡ ಓದುವಂತ ಅನಿವಾರ್ಯತೆ ಮುಂದೆ ಇರುವುದಿಲ್ಲ 5ನೇ ತರಗತಿವರೆಗೆ ಇಂಗ್ಲಿಷ್ ಒಂದು ಭಾಷೆಯಾಗಿ ಮಾತ್ರ ಒಂದು ಸಬ್ಜೆಕ್ಟ್ ಆಗಿ ಮಾತ್ರ ಕಲಿಸಲಾಗುತ್ತೆ ಥರ್ಡ್ ಲ್ಯಾಂಗ್ವೇಜ್ ಯಾವುದು ಬೇಕು ಅಂತ ಆಯ್ಕೆ ಮಾಡಿಕೊಳ್ಳೋಕೆ ರಾಜ್ಯಗಳಿಗೆ ಅಧಿಕಾರ ಇರುತ್ತೆ ಶಾಲೆಗಳ ಒತ್ತಾಯದ ಇಂಗ್ಲಿಷೀಕರಣ ಈ ಮೂಲಕ ಅಂತ್ಯ ಆಗುತ್ತೆ 6ನೇ ತರಗತಿಯಿಂದಲೇ ಮಕ್ಕಳಿಗೆ ಕಂಪ್ಯೂಟರ್ ಕೋಡಿಂಗ್ ಹಾಗೂ ಆಪ್ ತಯಾರಿಸುವಂತಹ ಮೊಬೈಲ್ ಅಪ್ಲಿಕೇಶನ್ ಗಳನ್ನ ತಯಾರಿಸುವಂತಹ ಕಲೆಯನ್ನ ಕರಗತ ಮಾಡಿಸಲಾಗುತ್ತೆ ಅಮೆರಿಕ ಚೀನಾ ಈ ರೀತಿ ಮುಂದುವರೆದ ರಾಷ್ಟ್ರಗಳಲ್ಲಿ ಈ ರೀತಿ ಮಾಡ್ತಾರೆ ಅದೇ ರೀತಿ ಭಾರತದಲ್ಲೂ ಕೂಡ ಜಾರಿಗೆ ತರೋಕೆ ಮುಂದಾಗಿದ್ದಾರೆ 6ನೇ ತರಗತಿಯಿಂದಲೇ ಇಂಟರ್ನ್ಶಿಪ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ ವಿದ್ಯಾರ್ಥಿ ತನಗೆ ಇಷ್ಟದ ಸಬ್ಜೆಕ್ಟ್ ಬಗ್ಗೆ ಪ್ರಾಕ್ಟಿಕಲ್ ಜ್ಞಾನ ಗಳಿಸಿ ಅದರಲ್ಲಿ ಎಕ್ಸ್ಪರ್ಟ್ ಆಗೋಕೆ ಇಂಟರ್ನ್ಶಿಪ್ ಸಹಕಾರಿಯಾಗುತ್ತೆ 6ನೇ ಕ್ಲಾಸ್ ಓದ್ತಿರೋ ಒಬ್ಬ ಹುಡುಗ ಒಂದು ಸಬ್ಜೆಕ್ಟ್ ಅನ್ನ ಆತನಿಗೆ ತುಂಬಾ ಪ್ರೀತಿ ಇದೆ
ಆತ ತನ್ನ ಫ್ರೀ ಟೈಮ್ ನಲ್ಲಿ ಅದರ ಬಗ್ಗೆ ಇಂಟರ್ನ್ಶಿಪ್ ಮಾಡ್ತಾ ಹೋಗಬಹುದು, ಓದ್ತಾ ಇದ್ದ ಹಾಗೇನೆ ಆ ಸಬ್ಜೆಕ್ಟ್ ಅಲ್ಲಿ ಆಳವಾದ ಮಾಹಿತಿಯನ್ನ ಆರನೇ ಕ್ಲಾಸ್ ಇಂದನೆ ಆತ ಗಳಿಸ್ತಾ ಹೋಗಬಹುದು. ಭವಿಷ್ಯಕ್ಕೆ ತಯಾರಾಗಲಿಕ್ಕೆ ಅವಾಗಲೇ ಶುರುವಾಗಬಹುದು. ಆತ 9ರಿಂದ 12ನೇ ತರಗತಿವರೆಗಿನ ಶಿಕ್ಷಣಕ್ಕೆ ಸೆಮಿಸ್ಟರ್ ಪದ್ಧತಿಯನ್ನ ಜಾರಿಗೆ ತರಲಾಗುತ್ತೆ. ವರ್ಷಕ್ಕೆ 2 ಸೆಮಿಸ್ಟರ್ ಇರುತ್ತೆ. ಲಾಸ್ಟ್ ಎಕ್ಸಾಮ್ ಓದ್ತೀನಿ, ಬರೆದು ಪಾಸ್ ಆಗ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ವರ್ಷ ಇಡೀ ಓದಬೇಕಾಗತ್ತೆ. ಯಾಕಂದ್ರೆ ಮಿಡ್ ಟರ್ಮ್ ಅಲ್ಲಿ ಬರುವಂತ ಸೆಮಿಸ್ಟರ್ ಮತ್ತು ಲಾಸ್ಟ್ ಬರುವಂತ ಸೆಮಿಸ್ಟರ್ ಎರಡರ ಅಂಕವನ್ನ ಸೇರಿಸಿ ಅಂಕಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ. ನಂತರ ಎಲ್ಲ ಮಾಡಕ್ಕಾಗಲ್ಲ. ವಿವಿಧ ಆಯಾಮಗಳಲ್ಲಿ ಅಂಕಪಟ್ಟಿಯನ್ನು ನಿರ್ಧಾರ ಮಾಡಲಾಗುತ್ತೆ. 360 ಡಿಗ್ರಿ ಅಸೆಸ್ಮೆಂಟ್ ಆಧಾರದಲ್ಲಿ ರಿಪೋರ್ಟ್ ಕಾರ್ಡ್ ಅನ್ನ ರೆಡಿ ಮಾಡಲಾಗುತ್ತೆ. ವಿದ್ಯಾರ್ಥಿಯ ವರ್ತನೆ, ಮಾನಸಿಕ ಕ್ಷಮತೆ, ಬೌದ್ಧಿಕ ವಿಕಸನಕ್ಕೂ ಕೂಡ ಮಾರ್ಕ್ಸ್ ಕೊಡಲಾಗುತ್ತೆ. ವಿದ್ಯಾರ್ಥಿಯ ಸೆಲ್ಫ್ ಅಸೆಸ್ಮೆಂಟ್ ಕೂಡ ಇರುತ್ತೆ. ವಿದ್ಯಾರ್ಥಿ ತನಗೆ ತಾನೇ ಅಸೆಸ್ಮೆಂಟ್ ಮಾಡಿಕೊಂಡು ಮಾರ್ಕ್ಸ್ ಕೊಡೋಕಿರುತ್ತೆ. ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಶಿಕ್ಷಕರು ಕೂಡ ಅಸೆಸ್ಮೆಂಟ್ ಮಾಡಿ ಆತನ ಓವರ್ಆಲ್ ವ್ಯಕ್ತಿತ್ವದ ಬಗ್ಗೆ ಮಾರ್ಕ್ಸ್ ಕೊಡ್ತಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಸಹಪಾಠಿಗಳು ಕೂಡ ಅಸೆಸ್ಮೆಂಟ್ ಮಾಡಿ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಇದರ ಮೂಲಕ ಒಬ್ಬ ವಿದ್ಯಾರ್ಥಿ ಎಲ್ಲರೊಂದಿಗೆ ಹೊಂದಿಕೊಂಡು ಚೆನ್ನಾಗಿ ಹೋಗೋದನ್ನ ಕಲಿಬೇಕಾಗುವಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಗಿಳಿ ಪಾಠ ಮಾಡಿ ಮಾರ್ಕ್ ತೆಗೆದ್ರೆ ಸಾಕಾಗೋದಿಲ್ಲ. ವಿದ್ಯಾರ್ಥಿಯ ಆಲ್ರೌಂಡ್ ಬೆಳವಣಿಗೆ ಕಡೆ ಗಮನ ಕೊಡಲಾಗುತ್ತೆ. ಇಷ್ಟದ ಭಾಷೆಯಲ್ಲಿ ಬೋರ್ಡ್ ಪರೀಕ್ಷೆ ಬರೆಯೋಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡ್ಲಾಗತ್ತೆ. ಹಾಗೆ ಕಾಲೇಜು ಶಿಕ್ಷಣದಲ್ಲೂ ಭಾರಿ ಬದಲಾವಣೆಗೆ ಕೇಂದ್ರ ಸರ್ಕಾರ ಕೈ ಹಾಕಿದೆ. 12ನೇ ತರಗತಿ ಬಳಿಕ ಸರಿಯಾದ ಅಂಕ ಸಿಗದೆ, ಕಟ್ ಆಫ್ ಸಾಕಾಗದೆ, ಸೀಟ್ ಸಿಗದೆ ಹೋದ್ರೆ ಇನ್ನೊಂದು ಅವಕಾಶ ಇರುತ್ತೆ, ಸಿಇಟಿ ಎಕ್ಸಾಮ್ ಅನ್ನ ಬರೆಯೋಕೆ ಅವಕಾಶ ಇರುತ್ತೆ. ಸಿಎಟಿ ಕ್ಯಾಟ್ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಇದರ ಮಾರ್ಕ್ಸ್ ಅನ್ನ 12ನೇ ತರಗತಿ ಮಾರ್ಕ್ಸ್ ಗೆ ಸೇರಿಸಿ ಮತ್ತೆ ಅವರಿಗೆ ಕಾಲೇಜುಗಳಲ್ಲಿ ಅಡ್ಮಿಷನ್ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಡ್ರಾಪ್ಔಟ್ ಆದ್ರೂ ಕೂಡ ಕಾಲೇಜುಗಳಲ್ಲಿ ಡ್ರಾಪ್ಔಟ್ ಆದ್ರೂ ಕೂಡ ಸರ್ಟಿಫಿಕೇಟ್ ಸಿಗುತ್ತೆ. ಮುಂದೆ ಮುಂಚೆ ಹೇಗಿತ್ತು, 3 ವರ್ಷದ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಸರ್ಟಿಫಿಕೇಟ್ ಸಿಗ್ತಾ ಇತ್ತು. ಆದ್ರೆ ಇನ್ ಮುಂದೆ 1 ವರ್ಷಕ್ಕೆ ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ಡ್ರಾಪ್ಔಟ್ ಆದ್ರೆ ಕಾಲೇಜಿಂದ ಆತನಿಗೆ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರುವ ಪ್ರಮಾಣ ಪತ್ರ ಕೊಡಲಾಗುತ್ತೆ. 2ನೇ ವರ್ಷ ಮುಗಿಸಿ ಡ್ರಾಪ್ಔಟ್ ಆದ್ರೆ ಆಗ ಡಿಪ್ಲೊಮೋ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿ ಪ್ರಮಾಣ ಪತ್ರ ಕೊಡಲಾಗುತ್ತೆ. 3ನೇ ವರ್ಷವನ್ನ ಕೂಡ ಮುಗಿಸಿದ್ರೆ ಬ್ಯಾಚುಲರ್ ಡಿಗ್ರಿ ಪ್ರಮಾಣ ಪತ್ರ ಸಿಗುತ್ತೆ. 4 ವರ್ಷದ ಡಿಗ್ರಿ ಕೋರ್ಸ್ ಏನಾದ್ರೂ ಕೂಡ ಆಯ್ಕೆ ಮಾಡ್ಕೊಂಡ್ರೆ ಮುಂದೆ ಆಪ್ಷನ್ ಇರುತ್ತೆ. ಆ ರೀತಿ 4 ವರ್ಷದ ಡಿಗ್ರಿ ಮಾಡ್ತೀವಂತ ಆಯ್ಕೆ ಮಾಡ್ಕೊಂಡ್ರೆ ರಿಸರ್ಚ್ ಪದವಿಯ ಪ್ರಮಾಣ ಪತ್ರ ಕೊಡಲಾಗುತ್ತೆ. ಮಲ್ಟಿಪಲ್ ಎಂಟ್ರಿ, ಮಲ್ಟಿಪಲ್ ಎಕ್ಸಿಟ್ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರಲಾಗುತ್ತೆ. ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬರಬಹುದು. ಇದರ ಪರಿಣಾಮ 2 ವರ್ಷ ಡಿಗ್ರಿ ಮಾಡಿದ್ದಾರೆ, 3ನೇ ವರ್ಷಕ್ಕೆ ನನಗೆ ರೆಸ್ಟ್ ಬೇಕು, ತುಂಬಾ ವರ್ಷ ಓದ್ಬಿಟ್ಟಿದ್ದೀನಿ ನಾನು ಜೀವನದಲ್ಲಿ ಪ್ರೈಮರಿ ಸ್ಕೂಲಿಂದ, 1 ವರ್ಷ ಬ್ರೇಕ್ ತಗೋತೀನಿ, ಸುತ್ತಾಡ್ತೀನಿ, ಪ್ರಪಂಚ ಜ್ಞಾನ ಗಳಿಸಿ ಮತ್ತೆ ಬರ್ತೀನಿ ಅಂದ್ರೂ ಕೂಡ ಅವಕಾಶ ಇರುತ್ತೆ. ಇಲ್ಲ ಫ್ಯಾಮಿಲಿ ಸಮಸ್ಯೆ ಇದೆ, 1 ವರ್ಷ ಬರಕ್ಕಾಗಲ್ಲ, 1 ವರ್ಷ ಯಾಪ್ ತಗೊಂಡು ಎಲ್ಲಿ ನಿಲ್ಸಿದ್ರು ಅಲ್ಲಿಂದಾನೇ ಮತ್ತೆ ಬಂದು ಆ ಕಂಟಿನ್ಯೂಟಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಇನ್ನು ಉದ್ಯೋಗಕ್ಕೆ ಹೋಗ್ತೀನಿ ಅನ್ನೋರು, ಡಿಗ್ರಿ ಮುಗಿಸಿ ಅಥವಾ ಮಾಸ್ಟರ್ ಡಿಗ್ರಿ ಮುಗಿಸಿ ಉದ್ಯೋಗಕ್ಕೆ ಹೋಗ್ತೀನಿ ಅಂತ ಹೇಳೋರು 3 ವರ್ಷದ ಡಿಗ್ರಿ ಬಳಿಕ 2 ವರ್ಷದ ಮಾಸ್ಟರ್ ಡಿಗ್ರಿ ಮೊದಲಿನ ತರನೇ ಮಾಡಬಹುದು. ಆದರೆ ರಿಸರ್ಚ್ ಮಾಡಬೇಕು, ನಾನು PhD ಮಾಡಬೇಕು ಅಂತ ಅನ್ಕೊಳ್ಳೋರು 4 ವರ್ಷದ ರಿಸರ್ಚ್ ಡಿಗ್ರಿ ಮಾಡಿ ನಂತರ 1ನೇ ವರ್ಷದ ಮಾಸ್ಟರ್ ಡಿಗ್ರಿ ಮಾಡಿ ನಂತರ 4 ವರ್ಷದ PhD ಮಾಡಲಿಕ್ಕೆ ಅವಕಾಶ ಇರುತ್ತೆ. MPhil ಅವಶ್ಯಕತೆ ಇರೋದಿಲ್ಲ, MPhil ಪದವಿಯನ್ನೇ ರದ್ದು ಮಾಡಲಾಗಿದೆ. IIT ಅಂತಹ ಸಂಸ್ಥೆಗಳಲ್ಲೂ ಕೂಡ ವ್ಯಕ್ತಿತ್ವ ವಿಕಸನಕ್ಕಾಗಿ ಆರ್ಟ್ಸ್, ಸೋಷಿಯಲ್ ಸಬ್ಜೆಕ್ಟ್ಸ್ ಕಲಿಸಲಾಗುತ್ತೆ. ಈ ಮೂಲಕ ಕೇವಲ ಪುಸ್ತಕದ ಬದನೆಕಾಯಿ ಮಾತ್ರವಲ್ಲದೆ ಪ್ರತಿ ವಿದ್ಯಾರ್ಥಿಯನ್ನ ಪರಿಪೂರ್ಣ ಪ್ರಾಡಕ್ಟ್ ಆಗಿ ರೂಪಿಸೋಕೆ ಎಲ್ಲ ಕ್ರಮ ಕೈಗೊಳ್ಳುತ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಎಲ್ಲ ಕಾಲೇಜುಗಳಲ್ಲೂ ಸಂಗೀತ, ಕಲೆ ಹಾಗೂ ಸಾಹಿತ್ಯವನ್ನ ಹೇಳ್ಕೊಡ್ಲಾಗುತ್ತೆ. ಶಾಲಾ ಕಾಲೇಜುಗಳಲ್ಲೂ ಕೂಡ ಫೀಸ್ ದಂಡೆಗೆ ಅಂತ್ಯ ಹಾಡೋಕೆ ಕ್ರಮ ಕೈಗೊಳ್ಳಲಾಗುತ್ತೆ. ಪ್ರತಿ ಶಾಲಾ ಕಾಲೇಜು ಅವ್ರದ್ದು ನಮ್ದಂತ ಇನ್ಸ್ಟಿಟ್ಯೂಷನ್, ಇಂಥ ಇನ್ಸ್ಟಿಟ್ಯೂಷನ್ ಅಂತ ಏನೇ ಹೇಳಿದ್ರೂ ಕೂಡ ಒಂದು ಫೀಸ್ ಕ್ಯಾಪ್ ಅಂತ ಫಿಕ್ಸ್ ಮಾಡಲಾಗುತ್ತೆ. ಫೀಸ್ ಕ್ಯಾಪ್ ಅಂತ ಹೇಳಿದ್ರೆ ಫೀಸ್ ಲಿಮಿಟ್ ಅನ್ನ ಫಿಕ್ಸ್ ಮಾಡಲಾಗುತ್ತೆ. ಅದಕ್ಕಿಂತ ಹೆಚ್ಚು ಯಾವ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಫೀಸ್ ಕಲೆಕ್ಟ್ ಮಾಡೋ ಹಾಗೆ ಇರೋದಿಲ್ಲ. ಜೊತೆಗೆ ಅಮೆರಿಕದಲ್ಲಿ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಅಂತ ಇದೆ, ಅಲ್ಲಿ ಸೈನ್ಸ್ ರಿಸರ್ಚ್ ಮಾಡುವಂತವರಿಗೆ ಫಂಡಿಂಗ್ ಮಾಡುತ್ತೆ ಆ ಸಂಸ್ಥೆ. ಇದರಿಂದಾಗಿ ಅಮೆರಿಕದಲ್ಲಿ ಟೆಕ್ನಾಲಜಿ ಮತ್ತು ಸೈನ್ಸ್ ಬೆಳವಣಿಗೆಗೆ ತುಂಬಾ ಸಹಕಾರಿಯಾಗಿದೆ. ಭಾರತದಲ್ಲಿ UGC ಇತ್ತು, ಈ UGC ಅಡಲ್ಲಿ ಬರುವ ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ ಮಾಡೋರಿಗೆ ಇದರಿಂದ ಫಂಡಿಂಗ್ ಆಗ್ತಾ ಇತ್ತು PhD ಸ್ಕಾಲರ್ಸ್ಗೆ. ಆದರೆ ಇನ್ನು ಮುಂದೆ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಅಂತ ಸ್ಥಾಪನೆ ಮಾಡಲಾಗುತ್ತೆ. ಕೇವಲ ವಿಜ್ಞಾನ ಮಾತ್ರವಲ್ಲದೆ ಸೋಷಿಯಲ್ ಸೈನ್ಸ್ನಲ್ಲಿ ರಿಸರ್ಚ್ ಮಾಡೋರಿಗೂ ಕೂಡ ಇದರಿಂದ ಫಂಡಿಂಗ್ ಸಿಗ್ತಾ ಹೋಗುತ್ತೆ. ಇದೆಲ್ಲ ಯಾವಾಗಿಂದ ಜಾರಿಗೆ ಬರುತ್ತೆ ನೋಡಿ, ಈ ಬಿಲ್ ಹೆಸರು ನ್ಯಾಷನಲ್ ಹೈಯರ್ ಎಜುಕೇಶನ್ ಬಿಲ್ ಅಂತ. ಕ್ಯಾಬಿನೆಟ್ ಮಂಜೂರಿ ಈಗ ಸಿಕ್ಕಿದೆ, ಮುಂದೆ ಸಂಸತ್ನಲ್ಲಿ 2 ಸದನಗಳಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಪಾಸ್ ಆಗಬೇಕು, ನಂತರ ರಾಷ್ಟ್ರಪತಿ ಸಹಿ ಹಾಕಬೇಕು, ಬಳಿಕ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿಲ್ ಪಾಸ್ ಆಗಬೇಕು, ನಂತರ ಜಾರಿಗೆ ಬರುತ್ತೆ. ಮಾನವ ಸಂಪನ್ಮೂಲ ಇಲಾಖೆಯ ಹೆಸರು ಕೂಡ ಈ ಬಿಲ್ ಮೂಲಕ ಬದಲಾವಣೆ ಆಗ್ತಾ ಇದೆ. ಮಾನವ ಸಂಪನ್ಮೂಲ ಇಲಾಖೆ ಅಂತ ಕರೆಸ್ಕೊಳ್ತಿದ್ದಂತಹ ಇಲಾಖೆ ಮುಂದೆ ಕೇಂದ್ರ ಶಿಕ್ಷಣ ಇಲಾಖೆ ಅಂತ ಮರುನಾಮಕರಣ ಆಗುತ್ತೆ.
ನಿನ್ನೆ ಫುಲ್ ನ್ಯೂಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ವಿ, ನಿನ್ನೆ ಸಂಜೆ ಅಷ್ಟೇ ಬಂದಿತ್ತು ಇದ್ರ ಬಗ್ಗೆ ಮಾಹಿತಿ, ಫುಲ್ ನ್ಯೂಸ್ ಅಲ್ಲಿ ಸ್ವಲ್ಪ ಮಾಹಿತಿ ಕೊಟ್ಟಿದ್ವಿ, ಈಗ ಡೀಟೇಲ್ ಆಗಿ ಹೇಳ್ತಾ ಇದ್ದೀವಿ. ನಿನ್ನೆ ಕೂಡ ನಾವು ಮೆನ್ಷನ್ ಮಾಡಿದ್ವಿ, ರಾಜೀವ್ ಗಾಂಧಿ ಅವರು 1986 ನಲ್ಲಿ ಇದನ್ನ ನೇಮ್ ಚೇಂಜ್ ಮಾಡಿದ್ದು. ಮುಂಚೆ ಶಿಕ್ಷಣ ಇಲಾಖೆ ಅಂತಾನೆ ಇತ್ತು, ಬಳಿಕ ಮಾನವ ಸಂಪನ್ಮೂಲ ಅಂತ ಮಾಡಿದ್ರು 86 ಅಲ್ಲಿ ಬಂದಂತ ಶಿಕ್ಷಣ ನೀತಿಯಲ್ಲಿ. ಇದನ್ನ ಪುನಃ ಮರುನಾಮಕರಣ ಮಾಡಿ ಮನುಷ್ಯರನ್ನ ಸಂಪನ್ಮೂಲ ತರ ನೋಡೋದು ಬೇಡ, ಭಾರತೀಯ ಸಂಸ್ಕೃತಿಗೆ ವಿರುದ್ಧ ಇದು, ಶಿಕ್ಷಣ ಅನ್ನೋದೇ ಚೆನ್ನಾಗಿರುತ್ತೆ, ಹಾಗಾಗಿ ಕೇಂದ್ರ ಶಿಕ್ಷಣ ಇಲಾಖೆ ಅಂತಾನೆ ಇರಲಿ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. 2 ಲಕ್ಷಕ್ಕಿಂತ ಹೆಚ್ಚಿನ ಜನರ ಭಾರತದ ಮೂಲೆ ಮೂಲೆಯ ಶಿಕ್ಷಣ ತಜ್ಞರಾಗಿರ್ಬೋದು ಅಥವಾ ಅಧ್ಯಾಪಕರುಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆ ನಡೆಸೋರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, 2 ಲಕ್ಷಕ್ಕಿಂತ ಹೆಚ್ಚಿನ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಈ ಬಿಲ್ಲನ್ನು ತಯಾರು ಮಾಡಲಾಗಿದೆ. 2021 ನೆಕ್ಸ್ಟ್ ಇಯರ್ನ ಶೈಕ್ಷಣಿಕ ವರ್ಷದಿಂದಲೇ ಇದು ಜಾರಿಗೆ ಬರುತ್ತೆ ಅಂತ ಕೇಂದ್ರ ಹೇಳ್ತಾ ಇದೆ. ಸದ್ಯಕ್ಕೆ ಇಷ್ಟು ಮಾಹಿತಿ ಈ ಬಿಲ್ ಬಗ್ಗೆ ಸಿಗ್ತಾ ಇದೆ. 21ನೇ ಶತಮಾನದ ಕ್ರಾಂತಿಕಾರಿ ನೀತಿ ಇದು ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಮಾತೃಭಾಷೆಯಲ್ಲೇ ಪ್ರಾಥಮಿಕ ಶಿಕ್ಷಣದ ಬಗ್ಗೆ, 5ನೇ ಕ್ಲಾಸ್ವರೆಗೆ ಶಿಕ್ಷಣದ ಬಗ್ಗೆ, 3rd ಲ್ಯಾಂಗ್ವೇಜ್ ಬಗ್ಗೆ, 3ನೇ ಭಾಷೆ ಬಗ್ಗೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಇನ್ನೂ ಕೂಡ ಕೆಲವರಿಗೆ ಗೊಂದಲ ಇದೆ. ನಾವು ಕೂಡ ಈ ಬಗ್ಗೆ ಸರ್ಕಾರಕ್ಕೆ ಪ್ರಶ್ನೆ ಕೇಳೋದಿದೆ, ಅವರು ಉತ್ತರ ಕೊಡೋದಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಮುಂದಿನ ದಿನಗಳಲ್ಲಿ ಕ್ಲಾರಿಟಿ ಕೊಡ್ತಾ ಹೋಗೋ ನಿರೀಕ್ಷೆ ಇದೆ. ಸದ್ಯಕ್ಕೆ ಭಾರತ GDPಯ ತನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನದ 4.3% 4.3% ಮಾತ್ರ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದೆ. ಇದನ್ನು 6%ಗೆ ಏರಿಕೆ ಮಾಡೋದು, ಅಂದರೆ GDP 6% ಎಜುಕೇಷನ್ ಮೇಲೆ ಖರ್ಚು ಮಾಡೋದು ನಮ್ಮ ಗುರಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದು ಮೊದಲು ಆಗಬೇಕು, ಯಾಕಂದರೆ ಪಾಲಿಸಿ ತುಂಬ ಚೆಂದ ಇದೆ, ಆದರ್ಶದ ನೀತಿಯ ರೀತಿ ಕಾಣಿಸ್ತಾ ಇದೆ. ಇದಕ್ಕೆ ಪೂರಕವಾಗಿ ರಾಜ್ಯಗಳಲ್ಲಿ ಸರ್ಕಾರಿ ಶಾಲೆಗಳ ಕಟ್ಟಡ, ಮೂಲಸೌಕರ್ಯ ಹಾಗೂ ಶಿಕ್ಷಕರ ಸಂಖ್ಯೆ ಹಾಗೂ ಗುಣಮಟ್ಟ ಎರಡೂ ಕೂಡ ಹೆಚ್ಚಾಗಿರಬೇಕು. ಆಗ ಮಾತ್ರ ಈ ಡ್ರೀಮ್ ಎಜುಕೇಷನ್ ಪಾಲಿಸಿಯ ಕನಸು ಡ್ರೀಮ್ ಹೋಗಿ ನನಸಾಗ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ದೇಶದ ನೂತನ ಶಿಕ್ಷಣ ನೀತಿ, ಮೋದಿ ಸರ್ಕಾರದ ನೂತನ ಶಿಕ್ಷಣ ನೀತಿ ಬಗ್ಗೆ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ. ಈ ಶಿಕ್ಷಣ ನೀತಿ ಈಗೇನು ಅಕ್ಷರ ರೂಪದಲ್ಲಿ ಕಾಣಿಸ್ತಾ ಇದೆ, ಇದು ಪ್ರಾಕ್ಟಿಕಲ್ ಆಗಿ ಕೂಡ ಇದೇ ರೀತಿಯಲ್ಲಿ ಕನಸಿನ ರೀತಿಯಲ್ಲೇ ಜಾರಿಗೆ ಬಂದರೆ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಭವಿಷ್ಯದ ಪೀಳಿಗೆಯ ವರ್ತನೆಯಲ್ಲೂ ಕೂಡ ಬಹಳ ದೊಡ್ಡ ಬದಲಾವಣೆ ಆಗೋದು ಗ್ಯಾರಂಟಿ. ಥ್ಯಾಂಕ್ ಸೋ ಮಚ್, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ತೆ.